ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಸರಿ, ಕುಮಾರ ಸ್ವಾಮಿಗೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂತ ಇವತ್ತಿದ್ದಾನೆ ಅಲ್ಲ, ಅವರು ಕುಟುಂಬದವರು ನನ್ನ ನೆನೆಸ್ಕೊಳ್ಳೇಬೇಕು. ಅವ್ರು ನೆನೆಸ್ಕೊಳ್ಳಿಲ್ಲ ಅಂದ್ರೆ ನಿಜವಾಗಿಲ್ಲ. ಅವ್ರಿಗೆ ಕೂತಿದ್ರು ಎಲ್ಲ, ಅವ್ರಿಗೆ ನನ್ನ ನೆನೆಸ್ಕೊಂಡ್ರೆ ಆಗ ಬೇರೆ ವಿಚಾರ ತೆಗೆದುಕೊಳ್ಳಿದ್ರು. ಅವ್ರದ್ದು ಮಾತು ನಾನು ನೋಡಿದ್ದೀನಿ. ನನ್ನ ಮಗ ಬೇರೆ ಅಲ್ಲ, ಸ್ವಜೂರು ಬೇರೆ ಅಲ್ಲ ಅಂತ ಕೇಳಿದ್ರು. ತಪ್ಪೇನಿಲ್ಲ, ಇದು ಸತ್ಯನು. ಒಂದ್ ಕುಡಿ ಒಂದ್ ಕುಟುಂಬ ಇವ್ರು ಹೇಳ್ತಾರೆ, ಒಂದೊಂದು ಅಂತಸ್ಸಿದೆ. ಅದೇನು ನಾನು ತಪ್ಪು ಅಂತ ಹೇಳ. ಆಮೇಲೆ ನಿಮ್ಮ ಟಿವಿ ಇಂಟರ್ವ್ಯೂ ಅವ್ರು ಹೇಳಿದ್ರು, ನಮ್ಗೆ ಹೈಕಮಾಂಡ್ ಅವ್ರು ಹೇಳಿದ್ರು ಬಿಜೆಪಿಯವರು ಸರಿ ಇಲ್ಲ, ನೀವು ಟಿಕೆಟ್ ಕೂಡ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ರು. ನಮ್ಮ ತಂದೆ ಅವರು ತೀರ್ಮಾನ ತೆಗೆದುಕೊಂಡ್ರು ಅಂತ ಹೇಳ್ತಾರೆ. ಅವರು ಕೆಲವು ವಿಚಾರಗಳು ನನಗೆ ತಿಳಿದಿತ್ತು ಅಂತ ಹೇಳಿ, ನಮ್ಮ ಕುಟುಂಬದವ್ರು ಯಾರು ಎಲೆಕ್ಷನ್ ನಿಲ್ಲುವುದಿಲ್ಲ ಅಂತ ಕೂಡ ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು. ನಿಮ್ಮ ಟಿವಿಲೆ ನಾನು ಈಗ ನಾವು ಬಿಜೆಪಿ ಅವರು ಹೇಳಲು ಎಚ್ಚರಿಕೆ ಗಂಟೆ ಕೊಟ್ಟಿದ್ದು ನಮ್ಮ ತಂದೆ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಸಮನ್ಸ್ಕೊಂಡಿದ್ದಾರೆ.